ಈ ನಮ್ಮಲ್ಲಿ ಕೃಷಿ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಏನಾಗಬೇಕಾಗಿದೆ ಅನ್ನೋ ಒಂದು ಮೂರು ವಿಷಯಗಳನ್ನ ಇಟ್ಕೊಂಡು ಮಾತಾಡಿದ್ದೆ. ನಮಗೆ ದುರಂತ ಅಂದರೆ ದೇಶೀಯ ಕೃಷಿ ವಿಜ್ಞಾನವನ್ನು ನಮ್ಮ ಮುಖ್ಯ ವ್ಯವಸ್ಥೆಯಲ್ಲಿ ಜಾಣರು ಅಂತ ಏನು ಅಂದ್ಕೊಂಡಿದ್ದೀವಲ್ಲ, ದೇಶೀಯ ಕೃಷಿ ತಂತ್ರಗಳನ್ನು ವೈಭವೀಕರಿಸಲೇ ಇಲ್ಲ. ಇದು ನನಗೆ ಭಾಳ ನೋವು. ನಿಜ ಸರ್, ಪಾಶ್ಚಾತ್ಯ ಕೃಷಿ ವಿಜ್ಞಾನ, ಈ ಲವಣಗಳು, ವಿಷಗಳು ಯಾಕಪ್ಪ ಬಂದವು ಇಂತೆಲ್ಲ, ಅದು ಇಂಥ ಅದ್ಭುತ ಇದ್ದಾಗ. ನಮ್ಮ ಕೃಷಿ, ಭಾರತೀಯ ಕೃಷಿ ವ್ಯವಸ್ಥೆಯೇ ಅದ್ಭುತ. ಈ ರೀತಿ ದನಗಳನ್ನು ಉಳಿಸುವ, ಜನಗಳನ್ನು ಉಳಿಸ್ತಕ್ಕಂಥ ಒಂದು ಚಿಂತನೆಗಳು, ಆ ಒಂದು ಬರದಲ್ಲಿ ಭದ್ರವಾಗಿ ನಿಲ್ತಕ್ಕಂಥ ಯೋಚನೆಗಳು ಅವತ್ತಿದ್ದವು. ಈಗ ಇವತ್ತಿನ ಕಾಲಮಾನದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಸಾರಿಗೆ ಇದೆ, ಸಂಪರ್ಕ ಇದೆ, ಯಾವ ದೇಶದಿಂದ ಎಲ್ಲಿಗೆ ಬೇಕಾದ್ರೂ ತರಿಸಿಬಿಡ್ತಾರೆ, ಅದನ್ನು ನಿರ್ವಹಣೆ ಮಾಡ್ತಾರೆ. ಆದರೆ ಇವ್ಯಾವೂ ಇರದ ಅವತ್ತಿನ ಚಿಂತನೆಗಳಲ್ಲಿ ಅವತ್ತು ಇಂಥವನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿಯ ಸ್ಥಳೀಯ ಒಂದು ಸ್ಥಳೀಯವಾಗಿ ಹೇಗೆ ನಾವು ಅದನ್ನು ನಿಭಾಯಿಸ್ಬೇಕು ಅಂತಕ್ಕಂಥ ಗಟ್ಟಿ ಚಿಂತನೆಗಳು ಮೇಳೈಸಿದ್ವಲ್ಲ, ಅದು ಗ್ರೇಟ್. ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಒತ್ತಾಸೆಯ ಮೇರೆಗೆ ಮತ್ತೊಮ್ಮೆ ಹುಲಿಕೆರೆ ವಿಶ್ವೇಶ್ವರ ಸಜ್ಜನ್ ಅವರ ಮನೆಗೆ ಬಂದಿದ್ದೀನಿ. ಅವರನ್ನು ಮತ್ತೊಮ್ಮೆ ನಮ್ಮ ವಿಡಿಯೋದಲ್ಲಿ ಭೇಟಿ ಮಾಡಿಸ್ತೀನಿ. ನಿಮ್ಮೆಲ್ಲರೊಂದಿಗೆ ಹಲವಾರು ರೈತರಿಗೆ ಉಪಯೋಗ ಆಗುವಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಇದೇ ಹುಲಿಕೆರೆ ವಿಶ್ವೇಶ್ವರ ಸಜ್ಜನ್ ಅವರ ಮನೆ, ಅದು ಅವ್ರದ್ದು ಫ್ಯಾಕ್ಟ್ರಿ ಸಜ್ಜನ್ ಜೈವಿಕ್ಕು. ಒಂದು ಅವರು ಮನೆಯಲ್ಲೇ ತಯಾರು ಮಾಡುವಂಥ ಹಲವಾರು ಪ್ರಾಡಕ್ಟ್ಗಳನ್ನ ಉತ್ಪಾದನೆ ಮಾಡ್ತಾರೆ. ಬನ್ನಿ, ಅವರನ್ನು ಭೇಟಿ ಮಾಡಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಇದುವರೆಗೂ ಕೂಡ ಸರಿಸುಮಾರು 18 ಎಪಿಸೋಡ್ ಟೆಲಿಕಾಸ್ಟ್ ಆಯಿತು. ತುಂಬ ಜನ ಅವರ ಕಾರ್ಯಕ್ರಮಗಳನ್ನ ಇಷ್ಟಪಟ್ಟಿರಿ. ಸಜ್ಜನ್ ಅವರ ಪರ್ಸ್ನಲ್ ನಂಬರ್ ಕೊಡಿ, ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದರೆ, ಅದ್ರ ಜೊತೆಗೆ ಅವರು ಉತ್ಪಾದನೆ ಮಾಡಿದಂಥ ಪ್ರಾಡಕ್ಟ್ಗಳನ್ನ ನಾವು ಕೂಡ ತರಿಸ್ಕೊಂಡಿದ್ದೀವಿ ಅಂತ ತುಂಬ ರಿವ್ಯೂಸ ನನಗೆ ಕಳಿಸಿದ್ರಿ. ಹಾಗಾಗಿ ವೀಕ್ಷಕರ ಒತ್ತಾಸೆ ಮೇರೆಗೆ ಮತ್ತೊಮ್ಮೆ ಹುಲಿಕೆರೆ ವಿಶ್ವೇಶ್ವರ ಸಜ್ಜನ್ ಅವ್ರನ್ನ ಭೇಟಿ ಮಾಡಿಸ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಇದೇ ನೋಡಿ ಅವ್ರ ಫ್ಯಾಕ್ಟ್ರಿ. ಸ್ವಂತ ಎಲ್ಲ ಕೂಡು ಕುಟುಂಬದವರು ಸೇರಿಸ್ಕೊಂಡು ನಡೆಸ್ತಾ ಇರುವಂಥ ಫ್ಯಾಕ್ಟ್ರಿ ಇದು. ಆ ಫ್ಯಾಕ್ಟ್ರಿ ನೇಮ್ಗೆ, ಅವ್ರ ಪ್ರಾಡಕ್ಟ್ ನೇಮ್ಗೆ ಸಜ್ಜನ್ ಜೈವಿಕ್ ಅಂತ ಹೆಸರಿಟ್ಟಿದ್ದಾರೆ. ನಮಸ್ತೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಆರಾಮದೀವ್ರಿ. ಓಕೆ, ಈಗಲೇ ಹಾಕ್ಬಿಡ್ತೀರಾ? ಹ್ಞೂ, ನಮ್ಮ ವೀಕ್ಷಕರು ಮತ್ತೊಮ್ಮೆ ಹುಲಿಕೆರೆ ಸಜ್ಜನ್ ಅವ್ರನ್ನ ಭೇಟಿ ಮಾಡಿಸಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಿಮ್ಮೆಲ್ಲರ ಆನ್ ಡಿಮ್ಯಾಂಡ್ ಮಾಡಿದರೆ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರು. ಮೇಡಮ್, ಎಷ್ಟು ಸೊಗಸಾಗಿ ಮಾತಾಡ್ತಾರೆ, ಇಂಥ ವಿಷಯದ ಬಗ್ಗೆ ಅವರಿಗೆ ಗೊತ್ತಿಲ್ವಲ್ಲ ಮೇಡಮ್. ಅವರು ಸಾಮಾನ್ಯ ರೈತರಾದರೂ ಕೂಡ ಎಷ್ಟು ಅದ್ಭುತ ಒಂದು ಜ್ಞಾನ ಭಂಡಾರ. ರೈತರೆಲ್ಲರೂ ಇದೇ ರೀತಿ ಇದ್ದರೆ ನಮ್ಮ ಕೃಷಿ ಮತ್ತು ನಮ್ಮ ರೈತರ ಬದುಕು, ಆದಾಯ ಎಲ್ಲ ಹೆಚ್ಚಾಗುತ್ತೆ ಅಂತ ಹೇಳಿದರು. ಹಾಗಾಗಿ ಬಂದಿದ್ದೀವಿ. ಓಕೆ, ತುಂಬ ಕಾಲ್ ಬಂದಿದೆ ಅಂತ ಬಂದಿದೆ. ಓಕೆ, ಸ್ವಲ್ಪ ತಾಪ್ ಮಾಡಿಬಿಡ್ರಿ. ಏನು ಕಟ್ ಮಾಡಿಲ್ಲ ನೀವು, ಏನೂ ಕಟ್ ಮಾಡಿಲ್ಲ. ಹಾಲಳ್ಳಿ ಅಂತ, ಹಾಲಳ್ಳಿ ಅಂತ ಇಲ್ಲಿ ನಮಗೆ ಒಂದು ಚಳ್ಳಕೆರೆ ತಾಲೂಕು. ಚಳ್ಳಕೆರೆ ಅಲ್ಲಪ್ಪ, ಜಗಳೂರು ತಾಲೂಕು, ಪಕ್ಕದ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು, ಹಾಲಳ್ಳಿ ಅಂತ. ಅಲ್ಲಿಂದ ಈ ರೈತರು ಬರೀ ಅಲ್ಲಿಂದ ಇವರು ಗೋಕೃಪಾಮೃತ ತಗೊಂಡೋಗ್ಲಿಕ್ಕೆ ಬಂದಿದ್ದಾರೆ. ಅಂದರೆ ಇವರೆಲ್ಲ ಮೊದಲೇನಂದರೆ ರೆಡ್ಡಿಸ್ ಅಲ್ಲನಪ್ಪ ನೀವು, ರೆಡ್ಡಿಸು, ಹಾಲಳ್ಳಿ ರೆಡ್ಡಿಸು, ಮಂಜುನಾಥ್ ರೆಡ್ಡಿ ಅವರೆಲ್ಲ ಮೊದಲು ನನಗೆ ಪರಿಚಯ. ಅವರೊಂದು ಸೇಂಗ ಮಿಷನ್ ತಂದಿದ್ರು 30 ವರ್ಷದ ಹಿಂದೆ, ನಾನು ಅದನ್ನು ನೋಡ್ಲಿಕ್ಕೆ ಹೋಗಿದ್ದೆ. ಇವರೆಲ್ಲ ರೆಡ್ಡಿಸು ಅದ್ಭುತ ಒಂದು ಕೃಷಿಯಲ್ಲಿ ಅದ್ಭುತ ಸಾಧಕರ ಆ ಕುಟುಂಬಗಳೇ. ಒಬ್ಬೊಬ್ಬರು ಇದು ನೀರುಳ್ಳಿ ಬೆಳೀತಾರೆ ಅಂದರೆ ಎಷ್ಟೆಷ್ಟು ಬೆಳೀತಾರೆ ಅಂದರೆ 1000 ಪಾಕೆಟ್ ಬೆಳೀತಾರೆ. ಓಕೆ, ಅಲ್ಲಿ ಒಂದು ತೊರೆ ಸಾಲ ಅಂತ ಬರುತ್ತೆ, ಆ ತೊರೆ ಸಾಲಿನಲ್ಲಿ ಅದ್ಭುತ ರೈತರು ಅಂದರೆ ನೀರುಳ್ಳಿ ಬೆಳೆಯೋದು ಕಲ್ತರೆ ಹೊರತು ನೀರುಳ್ಳಿ ಪ್ರೋಸೆಸ್ ಮಾಡೋದಕ್ಕೊಬ್ಬರು ಕಲಿಯಲಿಲ್ಲ. ಆದರೂ ಇವಾಗ ಸಂತೋಷದ ಸುದ್ದಿ ಏನು ಅಂದರೆ, ಈ ಹಾಲಳ್ಳಿ ರೈತ ನಮ್ಮ ಹತ್ರ ಮೊದಲು ಭಾರಿ ಕೆಮಿಕಲ್ ಫಾರ್ಮರ್ಸ್ ಇವರು. ಭೂಮಿಗೆ ಎಷ್ಟು ವಿಷ ಆಗ್ತಿದ್ರು ಅಂದರೆ ನನಗೆ ಭಯ ಆಗುತ್ತೆ. ಆದರೆ ಇವತ್ತು ಸಾವಯವ ಕೃಷಿಗೆ, ನೈಸರ್ಗಿಕ ಕೃಷಿಗೆ ಮರಳ್ತಾ ಇದ್ದಾರೆ. ಗೋಕೃಪಾಮೃತ ತಗೊಂಡೋಗ್ಲಿಕ್ಕೆ ಬಂದಿದ್ದಾರೆ. ಬಳ್ಳಾರಿ ಜಿಲ್ಲೆ ಕೃಷಿ ಮತ್ತು ಸಂಸ್ಕೃತಿ ವಿಷಯದ ಬಗ್ಗೆ ಮಾತಾಡಿದ್ದೆ. ಅಂದರೆ ಬರೀ ನಮ್ಮ ಜಿಲ್ಲೆಯ ಕೃಷಿ ತಗೊಂಡು ನಾನು
ನಮ್ಮ ಕೃಷಿಯ ವ್ಯವಸ್ಥೆ ಬಗ್ಗೆ ಮುಂದೆ ಮುಂದೆ ಹೋಗ್ತಾ ಮಾತಾಡ್ತಾ ಬಂದೆ. ಕೃಷಿ ಮತ್ತು ಸಂಸ್ಕೃತಿ ಬಗ್ಗೆ ಒಂದು 20 ನಿಮಿಷ ಮಾತಾಡಿದ್ದೆ. ಕೃಷಿ ಬಗ್ಗೆ ಸುಮಾರು ಒಂದು ತಾಸು ಮೇಲೆ ಒಂದು ಮಾತಾಡಿದ್ದೆ, ಒಂದು 70 ನಿಮಿಷ ಮಾತಾಡಿದ್ದೆ ನಾನು. ಆ ಮಾತುಗಳು ನಾನು ಮತ್ತೆ ಕೇಳಿದ್ದೆ, ಇದು ಯೂಟ್ಯೂಬ್ನಾಗ ಬಂತು, ಅದು ಸ್ವಲ್ಪ ಅದು ಜನಗಳಿಗೆ ಬೇಕು ಅದು ಅಂತ ಅನ್ನಿಸುತ್ತೆ. ಅದು ಅವತ್ತು ಭಾಳ ಜನ ನೋಡಿಲ್ಲ ಅದನ್ನು, ಅಲ್ಲಿ ಅಟೆಂಡ್ ಆಗಿರ್ತಕ್ಕಂಥ ಮಂದಿ ಅದು ಆನ್ಲೈನು ವ್ಯವಸ್ಥೆಯ ಒಳಗಡೆ ಇದನ್ನು ನಾವು ಅಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ಅದನ್ನು ವ್ಯವಸ್ಥೆ ಮಾಡಿದರು. ಅದಕ್ಕೆ ನನಗೆ ಬಳ್ಳಾರಿ ಜಿಲ್ಲೆ ಬಗ್ಗೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದರು. ಆ ಅವಕಾಶದೊಳಗೆ ಇಲ್ಲಿಂದಲೇ ಮಾತಾಡಿದ್ದೆ, ಅದು ಎಲ್ಲ ಕಡೆಗೆ ವೈರಲ್ ಆಗಿತ್ತು. ಅದರಲ್ಲಿ ಅವತ್ತು ಸೇರಿರ್ತಕ್ಕಂಥ ಜನ ಒಂದು 50-60 ಜನ ಇರ್ಬೋದು. ಈ ವಿಷಯನ ಒಂದು ಇನ್ನೊಂದೇಟು ಯಾಕೆ ಮಾತಾಡಬಾರ್ದು ಅನ್ನಿಸ್ತದೆ ನನಗೆ. ಈ ನಮ್ಮಲ್ಲಿ ಕೃಷಿ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಏನಾಗಬೇಕಾಗಿದೆ ಅನ್ನೋ ಒಂದು 3 ವಿಷಯಗಳನ್ನ ಇಟ್ಕೊಂಡು ಮಾತಾಡಿದ್ದೆ. ಹಿಂದೆ ನಮ್ಮ ಕೃಷಿ ವ್ಯವಸ್ಥೆ, ನಾನು ಚಿಕ್ಕವನಿದ್ದಾಗ, ಬಹಳ ಹಿಂದೇನಲ್ಲ, ನನಗೀಗ 64 ವರ್ಷ, ನನಗೆ ನೆನಪಿದ್ದುದು ಒಂದು 50 ವರ್ಷದ ಹಿಂದೆ ಹೇಗಿತ್ತು. ನಮ್ಮ ಅಜ್ಜನ ಜೊತೆಗೆ ನಮ್ಮ ಊರಾಗ ಅಡ್ಡಾಡಿ ನಾನು ಕೃಷಿನ ಹೇಗೆ ನೋಡಿದ್ದೆ, ಆ ಯೋಚನೆಗಳನ್ನು ನಾನು ಹೇಳ್ಬೋದು. ಆವಾಗ ಈ ರಾಸಾಯನಿಕಗಳ ಹಾವಳಿ ಇದ್ದಿಲ್ಲ ಅವಾಗಿನ, ಅವಾಗ ಎಂಟ್ರಿನ ಅವಾಗೇನಂದ್ರೆ ರೈತರು ದುಡಿತಾ ಇದ್ದರು, ಚೆನ್ನಾಗಿ ಕಷ್ಟಪಟ್ಟು ದುಡಿತಾ ಇದ್ದರು. ದುಡಿಯುವುದು ದುಡಿದ ಮೇಲೆ ಬೆಳೀತಾ ಇದ್ದರು, ದುಡಿಯುವುದು ಬೆಳೆಯುವುದು, ಬೆಳೆದ ಮೇಲೆ ಏನು ಮಾಡ್ತಾಯಿದ್ರು, ಅದನ್ನು ಹಾರ್ವೆಸ್ಟ್ ಮಾಡೋರು, ಅಂದರೆ ಅದನ್ನ ಒಕ್ಕಲು ಅದೆಲ್ಲ ಮಾಡಿಬಿಟ್ಟು ದುಡಿಯುವುದು ಬೆಳೆಯುವುದು. ಬೆಳೆದ ನಂತರ ರಾಶಿ ಪೂಜೆ ಮಾಡಬೇಕಾದ್ರೆ ಹಾರ್ವೆಸ್ಟಿಂಗಾಗಿ ಹಂಚುವುದು ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು. ಆ ಕಣದಲ್ಲಿ ಒಂದು ರಾಶಿ ಮಾಡಿಬಿಟ್ಟು 12 ಜನ ಆಯ್ಗಾರರು ಅಂತ ಪ್ರತಿ ಊರಲ್ಲಿ ಇರ್ತಾಯಿದ್ರು. ಪಕ್ಕದಲ್ಲಿರ್ತಕ್ಕಂಥ ಮಠಮಾನ್ಯಗಳಿಗೆ, ದೇವಸ್ಥಾನಗಳಿಗೆ 12 ಜನ ಆಯ್ಗಾರರಿಗೆ ಎಲ್ಲರಿಗೂ ಹಂಚುವುದು ಅನ್ನುವ ಕೆಲಸ ಮಾಡ್ತಾಯಿದ್ರು. ಅಂದರೆ ಅವಾಗ ಈಗ ಪೂಜೆರ್ವಿಷ್ಟು, ಈ ದೇವ್ರ ಪೂಜೆರ್ದಿಷ್ಟು, ಕಮ್ಮಾರ್ದಿಷ್ಟು, ಆಮೇಲೆ ಚಮ್ಮಾರ್ದಿಷ್ಟು, ನಮಗೆ ಆಯಾ ಅಂತಂದರೆ 12 ಜನ ಆಯ್ಗಾರರು ಊರಿನ ಒಂದು ವ್ಯವಸ್ಥೆನ ನೋಡಿಕೊಳ್ತಕ್ಕಂಥ ಶಕ್ತಿ ಅವರೆಲ್ಲ. ಆ 12 ಜನ ಆಯ್ಗಾರಿಗೂ ಹಂಚಿದ ಮೇಲೆ ಹಂಚುವುದು, ಆಮೇಲೆ ಆಮೇಲೆ ತುಂಬುವುದು ಅಂತ ಮಾಡ್ತಾಯಿದ್ರು. ದುಡಿಯುವುದು, ಬೆಳೆಯುವುದು, ಹಂಚುವುದು, ತುಂಬುವುದು ಅಂತ ಮಾಡ್ತಾಯಿದ್ರು. ತುಂಬಬೇಕಾದ್ರೆ ಆ ಮನೆ ಹೆಣ್ಮಕ್ಳನ್ನ ಕರೆಸೋರು, ಗಂಡನ ಮನೆಗೆ ಹೋಗಿದ್ರೆ ಅವಾಗ ನಾವು ಕಾಮಲಾಪುರದ ಬೇಕ್ರಿ ಇಟ್ಟಿದ್ವಿ, ನಾನು ಹೆಂಡ್ತಿ ಬರೋಳು ನಮ್ಮ ಅವ್ರ ತವ್ರ ಮನೆ MBAನ ಹೇಳಿ ಆ ಒಂದು ಅಗೇಕ್ಕೆ ಜೋಳ ತುಂಬಕ್ಕಾರೆ ಒಂದು 2-3 ಕೊಳಗನ ಅಗೇವ್ಕ್ ಹಾಕೋದು, ಒಂದು 2-3 ಕೊಳಗ ಇವ್ರು ತಗೊಳ್ಳೋದು. ಅಂದರೆ ಮನೆ ಹೆಣ್ಮಕ್ಳಿಗೂ ಒಂದಿಷ್ಟು ಅಂತ ಕೊಡ್ತಕ್ಕಂಥ ಪದ್ಧತಿ ಇತ್ತು. ಅವರೂ ಸಮೃದ್ಧಿ ಇರಬೇಕು ಅನ್ನೋ ಭಾವ, ಅಂದರೆ ಹಂಚುವುದು ಅನ್ನೋದಿತ್ತು. ದುಡಿಯುವುದು, ಬೆಳೆಯುವುದು, ಹಂಚುವುದು, ಆಮೇಲೆ ಏನಾಯಿತು, ತುಂಬುವುದು ಅಂತ ಇತ್ತು. ತುಂಬುವುದು ಯಾವುದಕ್ಕೆ ತುಂಬ್ತಿದ್ರು ಅವಾಗ, ಖರ್ಚುಗಳಲ್ಲಿ ತುಂಬಿಟ್ಕೊಳ್ತಾ ಇದ್ರು. ಜೋಳ ಅವೆಲ್ಲ ಹುಳ ಬೀಳ್ತಾವಂತ ಕಣಜಗಳಲ್ಲಿ ತುಂಬ್ತಾ ಇದ್ದ, ಇದು ಅಗೆದಾಗ ತುಂಬ್ತಾ ಇದ್ರು ಜೋಳಗಳನ್ನ, ಓಣಿಗಳಲ್ಲಿ ಅಗೆಯುವಂತ ಮಾಡಿದ್ರು. ಭೂಮಿ ಒಳಗಡೆ ಇರ್ತಿತ್ತು, ಆ ಜೋಳವನ್ನೆಲ್ಲ ಅಗೆವುಗಳಲ್ಲಿ ತುಂಬ್ತಾ ಇದ್ರು. ಭೂಮಿ ಒಳಗಡೆ ಇರ್ತಿತ್ತು, ಭೂಮಿಯಿಂದ 3 ಅಡಿ ಒಳಗಡೆ ಅಗೆಯುವು ಅಂತ ತೋಡರು. ಸುಮಾರು 25 ಕ್ವಿಂಟಲ್ 30 ಕ್ವಿಂಟಲ್ ಒಂದೊಂದು ಅಗೆವು ಓಣಿಗಳಲ್ಲೇ ಇರ್ತಿತ್ತು. ಮಳೆ ಬಂದ ನೀರು ಅದ್ರ ಮೇಲೆ ಹೊರದು ಹೋಗ್ತಾ ಇದ್ವು. ಅದನ್ನ ಇಳಿಜಾರಿಗೆ ಅದಿನ್ನೇ ಪ್ರದೇಶಗಳಲ್ಲಿ ಅಗೆವುಗಳು ಮಾಡೋರು, ಹೊಲಗಳಲ್ಲೂ ಅಗೆವುಗಳು ಮಾಡ್ಕೊಂಡಿರೋರು ಕೆಲವರು ಶ್ರೀಮಂತರು. ಭೂಮಿ ಒಳಗಿದ್ದವು ಯಾರು ಬೇಗ ಕದೀಲಿಕ್ಕೂ ಬರಲ್ಲ, ಅಂದರೆ ಆ ಹುಳನೂ ತಿನ್ನೋದಿಲ್ಲ, ಅಂದರೆ ಬೀಜಕ್ಕೆ ಬರೋದಿಲ್ಲ, ಆ ಜೋಳ ತಿನ್ಲಿಕ್ಕೆ ಬರ್ತವೆ. ಈ ರೀತಿ ತುಂಬುವುದು, ಆಮೇಲೆ ಎಲ್ಲೆಲ್ಲಿ ತುಂಬ್ತದ್ದು ಅಂದರೆ ಅಗೆವುಗಳಲ್ಲಿ ತುಂಬರು, ಕಟ್ಟೆಗಳ ಕಣಜಗಳಲ್ಲಿ ತುಂಬ್ತಾ ಇದ್ರು, ಕಟ್ಟೆಗಳಲ್ಲಿ ಕಣಜಗಳಲ್ಲಿ ತುಂಬ್ತಾ ಇದ್ರು. ಆಮೇಲೆ ಖರ್ಚುಗಳು ಅಂತ ಇರ್ತಾ ಇದ್ವು, ಖರ್ಚುಗಳಲ್ಲಿ ತುಂಬ್ತಾ ಇದ್ರು. ಆಮೇಲೆ ಗೋಡೆಗಳಲ್ಲಿ ವಾಡೆ ಅಂತ ಇರ್ತದ್ದು, ದೊಡ್ಡ ದೊಡ್ಡ
ಒಂದೊಂದು ಎರಡು ಕುಂಟಲು ಮೂರು ಕುಂಟಲು ಗೋಡೆಗಳಲ್ಲಿ. ನಮ್ಮ ಅಜ್ಜಿ ಮನೆಗೆ ಹೋದಾಗ ಅವ್ರ ಮನೆಗೆ 16 ವಾಡೆವುಗಳಿದ್ವು. 16 ಅಂದರೆ ಒಂದು ವಾಡೆವು 2.5 ಕುಂಟಲ್ ಹಿಡಿತದ್ದು. 16 32 ಕುಂಟಲ್ ಗ್ವಾಡೆಗಿರ್ತಾ ಇದ್ವು ದವಸುಗಳು. ಅಂದರೆ ಗೋಡೆಗಳಲ್ಲಿ ವಾಡೆವುಗಳು, ಖರ್ಚಿಗಳು, ಕಟ್ಟೆಯಲ್ಲಿ ಕಣಜಗಳು, ಓಣಿಯಲ್ಲಿ ಅಗೆವುಗಳು. ಈ ರೀತಿ ಒಂದು ಕೃಷಿಕರ ಮನೆ ಇತ್ತು, ಕೃಷಿಕರ ವ್ಯವಸ್ಥೆ ಇತ್ತು, ಈ ರೀತಿ ತುಂಬುವಿಕೆ ಅಂತ ಇತ್ತು. ಇಲ್ಲಿ ದುಡಿಯುವುದು, ಬೆಳೆಯುವುದು, ಹಂಚುವುದು, ತುಂಬುವುದು. ತುಂಬಿದ ಮೇಲೆ ಏನು ಮಾಡ್ತಾಯಿದ್ರು, ಅದನ್ನ ಬಳಸುವುದು ಅಂತ ಮಾಡ್ತಾಯಿದ್ರು. ಅಂದರೆ ಅದೇ ಕಾಳು ಕೊಟ್ಟು ಏನು ಮಾಡ್ತಾಯಿದ್ರು ಅಂತಂದರೆ ಕೂಲಿ ಅವೆಲ್ಲ ಕೆಲಸಗಳು, ಕೃಷಿ ಪೂರಕ ಕೆಲಸಗಳನ್ನ ಮಾಡಿಸ್ಕೊಳ್ತಾಯಿದ್ರು. ಆವಾಗ ಬಳಸುವುದು ಅಂದರೆ ಅಲ್ಲಿ ದುಡ್ಡು ವ್ಯವಹಾರ ಭಾಳ ಕಡಿಮೆ ಇದ್ದದ್ದು, ಕಾಳು ಕೊಟ್ಟು ಕೆಲಸ ಮಾಡಿಸ್ಕೊಂಬಿಡ್ತಿದ್ವಿ. ಇದು ತಲ್ಲವೇ ಇಲ್ಲ, ಇಷ್ಟೇ ಬೇಕಪ್ಪ, ಇಷ್ಟೇ ಕಾಳು ಕೊಟ್ಟರೆ, 3 ಸೇರು ಕಾಳು ಕೊಟ್ಟರೆ ಗದ್ದೆ ಸಸಿ ಹಾಕೋಕ್ಕೆ 3 ಸೇರು ಆವಾಗ ಕೊಟ್ಬಿಡೋದು. ಈ ರೀತಿ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಬಳಸುವುದು ಅಂದರೆ ನಮಗೆ ಊಟಕ್ಕೂ ಬಳಸ್ಕೊಳ್ತಾ ಇದ್ವಿ. ಈ ಬಳಸ್ಕೊಂಡ ಮೇಲೆ ಮುಂದಿನ ವರ್ಷ, ಈ ವರ್ಷ ಎಲ್ಲ ಬಿತ್ತನೆ ಎಲ್ಲ ಆಗಿದೆಯಲ್ಲ, ಈ ರೀತಿ ಬೆಳೆ ಒಡೆತೇನೆ ಬಂದು ಕಾಳು ಕಟ್ಟಿದ ಮೇಲೆ ಚೆನ್ನಾಗೈತೆ ಇಲ್ಲ ಅಂತ ನೋಡ್ತಾಯಿದ್ರು. ನೋಡಿ ಅದು ಚೆನ್ನಾಗೈತಪ್ಪ, ಈ ವರ್ಷ ಖಾತ್ರಿಯಾಗಿ ನನ್ನ ಕಣಕ ಕಾಳು ಬರುತ್ತೆ ಅನ್ನೋ ಗ್ಯಾರಂಟಿ ಇದ್ದಾಗ ಆಗ ಅಗೆವನ್ನ ತೆಗೆದುಬಿಟ್ಟು ಖಾಲಿ ಮಾಡಿದ್ರು, ಅವಾಗ ಮಾರುವುದು. ಅಲ್ಲಿ ಒಂದು ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ವರ್ಷ ಆಗ್ತಾಯಿತ್ತು. ಬೆಳೆದ ಮೇಲೆ ಮಾರಲಿಕ್ಕೆ ಎಷ್ಟು ಸಮಯ ತಗೊಳ್ತಾ ಇತ್ತು, ಒಂದು ವರ್ಷ ತಗೊಳ್ತಾ ಇತ್ತು. ಒಂದು ವರ್ಷ ಜೀವನ ನಡೆದಿರ್ತಿತ್ತು. ಮುಂದಿನ ವರ್ಷದ ಯೋಚನೆಯೂ ಇತ್ತು ಅವರಿಗೆ. ಅಕಸ್ಮಾತ್ ಕಾಳು ಸರಿ, ಮಳೆಗಾಲ ಸರಿಗಾಗಿಲ್ಲ, ಮಳೆ ಕೈ ಕೊಡ್ತೀವಿ, ಅವಾಗ ಮಾರದು ಬಿಟ್ಬಿಡ್ತಿದ್ರು. ಮುಂದಿನ ವರ್ಷದ ಬದುಕಿದೆಯಲ್ಲ, ಆ ಮುಂದಿನ ವರ್ಷ ಅಂದರೆ ದೂರಗಾಮಿ ಆಲೋಚನೆಗಳು ನಮ್ಮ ರೈತರಲ್ಲಿ ಇದ್ದವು. ಈ ರೀತಿ ಪೂರ್ತಿ ಅದನ್ನ ಹಂಚುವುದು, ಈ ರೀತಿ ರೈತರು ಬದುಕ್ತಾ ಇದ್ದರು. ಅವ್ರದ್ದೇ ಒಂದು ರೀತಿ ಬದುಕಿನ ಒಂದು ಕ್ರಮ, ಅದು ಜೀವನದ ಒಂದು ಕ್ರಮ. ಈ ಕ್ರಮದಲ್ಲೇ ಅವರಿದ್ದರು. ಆಗ ಏನಾಗಿತ್ತು, ಇಡೀ ಹಳ್ಳಿಗಳೇ ಗೋಡನ್ಗಳಾಗಿದ್ವು, ಹಳ್ಳಿಗಳೇ ಗೋಡನ್ ಆಗಿಬಿಟ್ಟಿತು. ಬೇರೆ ಗೋಡನ್ಗಳು ವ್ಯವಸ್ಥೆ ಇದ್ದಿಲ್ಲ. ಆಮೇಲೆ ಪಕ್ಕದ ಸಂತೆಯಲ್ಲೇ ಹೋಗಿ ಮಾರ್ಕೊಂಬಂದ್ಬಿಡೋರು. ನಮ್ಮ ನೆಂಟರು ಚಿಕ್ಕಜೋಗಳಿ ಅಂತ ಒಂದು ಸಂತೆ ಆಗ್ತಾಯಿತ್ತು ಸೋಮವಾರ. ಅವಾಗ ಹಾಗೆ ತೆಗೆದ ಮೇಲೆ ಒಂದು 3-4 ವಾರ ನಾನು ಸಂತೆಗೆ ಬಂದುಬಿಟ್ರೆ ಅವ್ರು ಕಾಳು ಖರ್ಚಾಗಿಬಿಡಪ್ಪ. ಹಿಂಗೆ ಪಕ್ಕದ ಒಂದು ಸಂತೆಯಲ್ಲೇ ಮಾರ್ತಾಯಿದ್ರು. ಒಂದು ಹಳೆ ಕಾಲದ ಸಿನಿಮಾ ನೋಡ್ತೀವಿ, ಭಕ್ತ ಕುಂಬಾರ ಇವನ್ನ, ಅವನು ಕುಂಬಾರ ಮಡಿಕೆ ಮಾಡೋದು ಒಂದೇ ಮಾಡ್ತಾ ಇದ್ದಿಲ್ಲ. ಮಡಿಕೆ ಮಾಡಿದ ಮೇಲೆ ಸುಟ್ಟ ಮೇಲೆ ಅಲ್ಲಿಯ ಸ್ಥಳೀಯ ಪ್ರಾದೇಶಿಕ ಸ್ಥಳೀಯ ಸಂತೆಗಳಲ್ಲಿ ಮಾರ್ತಕ್ಕಂಥ ಕಲೆ ಕಲ್ತ್ಕೊಂಬಿಟ್ಟಿದ್ದ. ಇಲ್ಲಿ ನಮ್ಮೂರ ಹತ್ರ ಕೆಂಚುಮನಹಳ್ಳಿ ಅಂತ ಇದೆ, ಅಲ್ಲಿ ಸುಣ್ಣ ಸುಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅವರು ಒಂದು ಕಾಲದಲ್ಲಿ ಸುಣ್ಣ ಸುಟ್ಬಿಟ್ಟು ನಮ್ಮ ಹಳ್ಳಿಗಳೆಲ್ಲ ಬಂದು ಗಾಡಿಗೆ ತಗೊಂಡು ಬಂದುಬಿಟ್ಟು ಮಾರ್ಕೊಂಬಿಡ್ತಾರೆ, ಅವರು ಬದುಕ್ತಾರೆ. ಅಂದರೆ ಇಲ್ಲಿ ರೈತರು ಯಾರೇ ಆಗಲಿ ಬೆಳೆಯುವುದರ ಜೊತೆಗೆ ಮಾರುವುದನ್ನು ಕಲಿತುಕೊಂಡಿದ್ದರು ಅನ್ನುವ ಒಂದು ಸುಳಿವು ನಮಗೆ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೋ, ಇಲ್ಲಿ ಬೆಳೆಯುವುದು ಮಾರುವುದು ಅವರೇ ಮಾಡೋದ್ರಿಂದ ಅವ್ರಿಗೆ ಹೆಚ್ಚಿನ ಲಾಭ ಆಗ್ತಾ ಇತ್ತು. ಈಗೇನಾಗಿದೆ ಈ ವ್ಯವಸ್ಥೆ ಒಳಗಡೆ ಅಂತಂದರೆ, ಈಗ ಇವತ್ತಿನ ವ್ಯವಸ್ಥೆ ಒಳಗಡೆ ಏನಾಗಿದೆ ಅಂತಂದರೆ, ಇಲ್ಲಿ ಬೆಳೆಯುವುದು ಮಾರುವುದು ಅಷ್ಟೇ, ಇಲ್ಲಿ ತುಂಬುವುದು, ಬಳಸುವುದು, ಹಂಚುವುದು ಇವ್ಯಾವು ಇಲ್ಲೇ ಇಲ್ಲ. ಇಲ್ಲಿ ಬೆಳೆಯೋದು ಈಗೆಲ್ಲ ವಾಸ್ತು ಮನೆಗಳು ಬಂದುಬಿಟ್ಟಿದ್ದಾವೆ, ಇವೆಲ್ಲ ಉಪಯೋಗ ಇಲ್ದವು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗೇವಿಲ್ಲ, ವಾಡೆ ಇಲ್ಲ, ಆಮೇಲೆ ಕಣಜಗಳಿಲ್ಲ, ಖರ್ಚಿಗಳಿಲ್ಲ, ಎಲ್ಲ ಏನಾದವು ಇವಾಗ ವಾಸ್ತು ಮನೆ ಬಂದುಬಿಟ್ಟವು. ಈ ವಾಸ್ತು ಮನೆ ಬಂದುಬಿಟ್ಟು ಪಾರಂಪರಿಕ ಮನೆಗಳಿಗೆ ಇವೆಲ್ಲ ವ್ಯವಸ್ಥೆಗಳಿದ್ವು, ಇವೆಲ್ಲ ಸುಮಾರು ಅನ್ನೋ ಭಾವ ಬಂತು. ಈಗೇನಂದು ಬೆಳೆಯುವುದು ಮಾರುವುದು ಆಗೋಗ್ಬಿಡ್ತು. ಅಂದರೆ ಕೃಷಿ ಅಂತಕ್ಕಂಥದ್ದು ಬದುಕಲ್ಲ, ಇದೊಂದು ವಾಣಿಜ್ಯ ಸ್ಥಿತಿ ಅಂತ ನಿರ್ಮಾಣ ಆಗಿಬಿಡ್ತು. ಇದೇ ನಮಗೆ ಆಗಿರ್ತಕ್ಕಂಥ ದುರಂತ. ಹೌದು, ನಿಜ ಸರ್. ರೈತರು ಇದನ್ನ ಅರ್ತ್ಕೋಬೇಕು, ಅರ್ತ್ಕೋಬೇಕು. ಯಾಕೆಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಪರದಾಡ್ತಾರೆ ಊಟಕ್ಕಿಲ್ಲದೆ. ಆಮೇಲೆ ಇಲ್ಲಿ ನೀವು ಒಂದು ಅತಿವೃಷ್ಟಿ ಅನಾವೃಷ್ಟಿ ಅಂತ ಪ್ರಶ್ನೆ ಹಾಕಿದ್ರಿ. ನಾವಿದ್ದಾಗ ಒಂದು ಬರ ಬಂದಿತ್ತು, ಚಿಕ್ಕರಿದ್ದಾಗ 77ರಾಗ ಒಂದು ಬರ ಬಂತು, 86ರಾಗ ಒಂದು ಬಂತು, 3-4 ಬರಗಳು ನಾವು ನೋಡಿದ್ದೀವಿ. ಬರಕ್ಕೆ ಇವ್ರು ಯಾರು ಹೆದರ್ತಿದ್ದಿಲ್ಲ. ಅವಾಗ ನಮ್ಮ ದೇಶದ ಜನಸಂಖ್ಯೆ ಅವಾಗ 40 ಲಕ್ಷ, 40 ಕೋಟಿ ದೇಶದ್ದು.
ದನಗಳ ಸಂಖ್ಯೆ 70-80 ಕೋಟಿಗಿಂತ ಹೆಚ್ಚು. ಮನುಷ್ಯಕ್ಕಿಂತ ಜಾಸ್ತಿ ದನಗಳ ಸಂಖ್ಯೆ, ಪಶುಗಳ ಸಂಖ್ಯೆ ಜಾಸ್ತಿ. ಆದರೆ ಅಷ್ಟೊಂದು ಪಶುಗಳನ್ನು ಉಳಿಸ್ತಕ್ಕಂಥ ಮನುಷ್ಯರು ಉಳಿತಕ್ಕಂಥ ತಂತ್ರಗಳು ಅವ್ರು ಮಾಡ್ಕೊಂಡಿದ್ರು. ಹೇಗೆ ಮಾಡ್ಕೊಂಡಿದ್ರು ಅಂದರೆ, ಉದಾಹರಣೆ ನಮ್ಮಲ್ಲಿ ದನಗಳು ಅವಾಗ ಭಾಳ ಕಷ್ಟ ಆಯಿತು. ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಅಡವಿಗಳಲ್ಲಿ ಹಾಸಿನ ಸೊಪ್ಪು ಅಂತ ಸಿಗುತ್ತೆ, ಹಾಸಿನ ಸೊಪ್ಪು ತಂದು ಹಾಕಿದರು. ಆಮೇಲೆ ಈಚಲು ಅಂತ ಬೆಳೆದಿತ್ತು, ಈಚಲು ಗರಿ ಬಡಿದು ಹಾಕಿ ದನಗಳು ಉಳಿಸ್ಕೊಂಡ್ರು. ಆಮೇಲೆ ಪೂರ್ತಿ ಬತ್ತಿದ ಹಳ್ಳಿಗಳಲ್ಲಿ ಜಬ್ರ ಅಂತ ಬೆಳೀತಿತ್ತು, ಗೇಕಿನ ಗಡ್ಡೆ, ಜಬ್ರದ ಗಡ್ಡೆ ಅಂತ, ಸೊಂಟಿ ಜಬ್ರ ಅಂತ ನಮ್ಮ ಏರಿಯಾದಾಗೆ. ಆ ಸೊಂಟಿ ಜಬ್ರ ತಗೊಂಡು ಬಂದು ಅದನ್ನ ಬಕ್ಕಂಬಂದು ಪುಟ್ಟಿ ಪುಟ್ಟಿ ಇಟ್ಟು ದನಗಳಿಗೆ ಬಳಸ್ಕಿದ್ರು. ಕತ್ತಾಳಿ ಗಡ್ಡೆ ಅಂತ ಬರುತ್ತೆ, ಆ ಕತ್ತಾಳಿ ಗಡ್ಡೆನ ದನಗಳಿಗೆ ತಿನ್ನಿಸಿ ಬದುಕಿಸಿದ್ರು. ಅಂದರೆ ಜನಗಳನ್ನೂ ಉಳಿಸುವ, ದನಗಳನ್ನೂ ಉಳಿಸುವ ತಂತ್ರಗಳು ನಿರ್ಮಾಣ ಆಗಿದ್ವು. ನಮ್ಮ ಕೃಷಿ, ಭಾರತೀಯ ಕೃಷಿ ವ್ಯವಸ್ಥೆಯೇ ಅದ್ಭುತ. ಈ ರೀತಿ ದನಗಳನ್ನು ಉಳಿಸುವ, ಜನಗಳನ್ನು ಉಳಿಸ್ತಕ್ಕಂಥ ಒಂದು ಚಿಂತನೆಗಳು, ಆ ಒಂದು ಬರದಲ್ಲಿ ಭದ್ರವಾಗಿ ನಿಲ್ತಕ್ಕಂಥ ಯೋಚನೆಗಳು ಅವತ್ತಿದ್ದವು. ಈಗ ಇವತ್ತಿನ ಕಾಲಮಾನದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಸಾರಿಗೆ ಇದೆ, ಸಂಪರ್ಕ ಇದೆ, ಯಾವ ದೇಶದಿಂದ ಎಲ್ಲಿಗೆ ಬೇಕಾದ್ರೂ ತರಿಸಿಬಿಡ್ತಾರೆ, ಅದನ್ನು ನಿರ್ವಹಣೆ ಮಾಡ್ತಾರೆ. ಆದರೆ ಇವ್ಯಾವೂ ಇರದ ಅವತ್ತಿನ ಚಿಂತನೆಗಳಲ್ಲಿ ಅವತ್ತು ಇಂಥವನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿಯ ಸ್ಥಳೀಯ ಒಂದು ಸ್ಥಳೀಯವಾಗಿ ಹೇಗೆ ನಾವು ಅದನ್ನು ನಿಭಾಯಿಸ್ಬೇಕು ಅಂತಕ್ಕಂಥ ಗಟ್ಟಿ ಚಿಂತನೆಗಳು ಮೇಳೈಸಿದ್ವಲ್ಲ, ಅದು ಗ್ರೇಟ್. ಹೌದು, ನಿಜ ಸರ್. ಬರ ಅಂದ್ರೂ ಭದ್ರ ಬರಕ್ಕೆ ಎದುರುವ ವ್ಯವಸ್ಥೆ ಇದ್ದಿಲ್ಲ ಅವತ್ತು. ನಮ್ಮ ದೇಶಕ್ಕೆ 100 ಬರಗಳು ಬಂದಿದ್ದಾವೆ, ಹೋಗಿದ್ದಾವೆ. ನಮ್ಮ ದೇಶಕ್ಕೆ 10,000 ವರ್ಷ ಕೃಷಿ ಇತಿಹಾಸ ಇದೆ. ಆನಂತರ ಈ ಕೃಷಿ ಇತಿಹಾಸ ಇದೆ, ಅನೇಕ ಒಂದು ಸರಳ ಸೂತ್ರಗಳು, ಕೃಷಿಯಲ್ಲಿ ಅದ್ಭುತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆಗಳು ಅವೆಲ್ಲ ಇದ್ವು. ಆದರೆ ನಮಗೆ ದುರಂತ ಅಂದರೆ, ದೇಶೀಯ ಕೃಷಿ ವಿಜ್ಞಾನವನ್ನು ನಮ್ಮ ಮುಖ್ಯ ವ್ಯವಸ್ಥೆಯಲ್ಲಿ ಜಾಣರು ಅಂತ ಏನು ಅಂದ್ಕೊಂಡಿದ್ದೀವಲ್ಲ, ದೇಶೀಯ ಕೃಷಿ ತಂತ್ರಗಳನ್ನು ವೈಭವೀಕರಿಸಲೇ ಇಲ್ಲ. ಇದು ನನಗೆ ಭಾಳ ನೋವು. ನಿಜ ಸರ್. ಪಾಶ್ಚಾತ್ಯ ಕೃಷಿ ವಿಜ್ಞಾನ, ಈ ಲವಣಗಳು, ವಿಷಗಳು ಯಾಕಪ್ಪ ಬಂದವು ಇಂತೆಲ್ಲ, ಅದು ಇಂಥ ಅದ್ಭುತ ಇದ್ದಾಗ ನಾವು ಇವುಗಳ ಕಡೆಗೆ ಗಮನಿಸಲೇ ಇಲ್ಲ. ಈಗ ಬಂದದ್ದಾಯಿತು, ಈಗ ಮುಂದೆ ಇವೆಲ್ಲವನ್ನೂ ಹಿಡ್ಕೊಂಡ್ಬಿಟ್ಟು ಈ ಗೋಕೃಪಾಮೃತ ಬಂತು, ಜೀವಾಮೃತ ಬಂತು, ಸುಲಭ ಸುಲಭ ಗೋನಂದಾಜಲ ಬಂತು, ಇವೆಲ್ಲವೂ ನಾವೇ ಮಾಡಿಕೊಳ್ತಕ್ಕಂಥ. ಈಗ ಆಕಳದ ಹೊಟ್ಟೆಗೆ ಅಚ್ಚರ ಬಂಗಾರ ಅಂದೀವಿ. ಈ ಗೋವನ್ನ ಹೇಗೆ ನಾವು ಬಳಸ್ಕೋಬೇಕು, ಇನ್ನಿದ್ದ ಪ್ರಾಣಿಗಳನ್ನು ಹೇಗೆ ಬಳಸ್ಕೋಬೇಕು, ಈಗ ಭೂಮಿನ ಬಲವರ್ಧನೆ ಮಾಡ್ತಕ್ಕಂಥ ತಂತ್ರಗಳೇನು ಅಂತ ಇವತ್ತಿನ ಕಾಲಮಾನದಾಗೆ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಪರ್ಯಾಯ ಚಿಂತನೆಗಳು ಉಗಮ ಆಗ್ತಾ ಇದ್ದಾವೆ, ದೊಡ್ಡವಾಗ್ತಾ ಇದ್ದಾವೆ. ಇದನ್ನು ಬಳಸ್ತಕ್ಕಂಥ ಜನ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಈ ಕಡೆಗೆ ಮರಳಿರೋದಕ್ಕೆ ಅವರಿಗೆಲ್ಲ ದೊಡ್ಡ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.